ವಿಜಯಪುರ ಜಿಲ್ಲೆಯ ನಲತವಾಡ ಪಟ್ಟಣದ ಗಂಗನಗೌಡರ ತೋಟದಲ್ಲಿರುವ ಯಲ್ಲಮ್ಮ ದೇವಿಗೆ ಹಡಲಗಿ ತುಂಬುವ ಕಾರ್ಯಕ್ರಮ ನಡೆಯಿತು. ವಿಜಯಪುರ ಜಿಲ್ಲೆಯ ನಲತವಾಡ ಪಟ್ಟಣದ ವಿನಾಯಕ ನಗರದ ಗಂಗನಗೌಡರ ತೋಟದ ಮನೆಯಲ್ಲಿರುವ ರೇಣುಕಾ ಯಲ್ಲಮ್ಮ ದೇವಿಗೆ 5 ಜನರ ಜೋಗಮ್ಮಳಿಗೆ ಹಡಲಗಿ ತುಂಬಿದರು. ಇವರು ಪ್ರತಿ ವರ್ಷವೂ ಇದೇ ತರಹ ಮಾಡುವರು. ಮೊದಲು ಸವದತ್ತಿ ರೇಣುಕಾ ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ನಂತರ ನಲತವಾಡ ಪಟ್ಟಣಕ್ಕೆ ಬರುವರು. ನಂತರ ಭರತ ಹುಣ್ಣಿಮೆ ಎಂದು ತೋಟದಲ್ಲಿ ಇರುವ ಯಲ್ಲಮ್ಮನ ದೇವಸ್ಥಾನದಲ್ಲಿ 5 ಜನ ಜೋಗಮ್ಮರಿಗೆ ಹಡಲಗಿ ತುಂಬಿ ಎಡೆ ಹಿಡಿದು ಪೂಜೆ ಮಾಡುತ್ತಾರೆ. ನಂತರ ಭಕ್ತರಿಗೆ ಪ್ರಸಾದ ಸೇವನೆ ಮಾಡುತ್ತಾರೆ. ತದನಂತರ ಭಕ್ತರಿಗೆ ಅನ್ನಪ್ರಸಾದ ವ್ಯವಸ್ಥೆ ಮಾಡಲಾಯಿತು. ಈ ವೇಳೆಯಲ್ಲಿ ಮಲ್ಲಿಕಾರ್ಜುನ ಗಂಗನಗೌಡರ, ಶಿವಪ್ಪ ಗಂಗನಗೌಡರ, ಚನ್ನಪ್ಪ ಗಂಗನಗೌಡರ, ಕಾಂತಪ್ಪ ಗಂಗನಗೌಡರ, ಪರಶುರಾಮ ಗಂಗನಗೌಡರ, ಮುದ್ದುಕಪ್ಪ ಗಂಗನಗೌಡರ, ಬಸವರಾಜ ಗಡ್ಡಿ, ಬಾಬು ಹಾದಿಮನಿ, ಮಾಂತು ರಕ್ಕಸಗಿ, ಮಲ್ಲು ಕಾಟಿ ಮತ್ತು ಭಕ್ತರು ಇದ್ದರು. ವರದಿ ಪ್ರೀತಿ ಪಿ ರಾಟಿ, ನಾರಾಯಣಪುರ. ಹುಣ್ಣಿ ದಿನ ಮಾಡ್ತಾರೆ, ಹುಣ್ಣಿ ದಿವಸ ಮಾಡ್ತಾರೆ, ಪ್ರತಿ ಸಲನು ಮಾಡ್ತಾರೆ.